ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಚಾಣಕ್ಯ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತ. ಇದು ನವೋದಯದಲ್ಲಿ ಬರುವಂಥ ಒಂದು ಮತ್ತೊಂದು ಪ್ರಾಬ್ಲಮ್ಮು. ಇದರಲ್ಲಿ ಏನಪ್ಪ ಅಂತಂದರೆ ಕ್ವಶನ್ ಓದ್ತೀನಿ. ಎ ಟ್ರೈನ್ ಆಫ್ ಲೆಂತ್ 400 meters ಈಸ್ ಮೂವಿಂಗ್ ಅಟ್ ದ ಸ್ಪೀಡ್ ಆಫ್ 60 kilometers per hour. ಹೌ ಮಚ್ ಟೈಮ್ ಡಸ್ ಇಟ್ ಟೇಕ್ ಟು ಕ್ರಾಸ್ ಎ ಪ್ಲಾಟ್ಫಾರ್ಮ್ ಆಫ್ ಲೆಂತ್ 600 meters? 600 meters ಇರೋ ಒಂದು ಪ್ಲಾಟ್ಫಾರ್ಮ್ನ 400 meters ಇರೋ ಲೆಂತ್ ಇರೋ ಒಂದು ಟ್ರೈನು 60 kilometers per hour ಹೋದರೆ ಆ ಪ್ಲಾಟ್ಫಾರ್ಮ್ನ ಕ್ರಾಸ್ ಮಾಡಲಿಕ್ಕೆ ಎಷ್ಟು ಸಮಯ ಬೇಕು ಅಂತ ಇದೆ. ಇದು ಸಾಮಾನ್ಯವಾಗಿ ಮಕ್ಕಳು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋತಾರೆ. ಸೊ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಫಸ್ಟು ಏನೇನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಲೆಂತ್ ಆಫ್ ದ ಟ್ರೈನ್ ಕೊಟ್ಟಿದ್ದಾರೆ. ಸೊ ಲೆಂತ್ ಆಫ್ ದ ಟ್ರೈನ್ ಬರ್ಕೋಬೇಕು. ಕ್ಯಾಲ್ಕುಲೇಷನ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅವಾಗ ನಾನು ಏನು ಮಾಡ್ತಿದ್ದೀನಿ, ಅವರ್ಸ್ನ 1 hour = 60 minutes ಅಂತ ನಮಗೆಲ್ಲ ಗೊತ್ತಲ್ವಾ. ಸೊ ನಾನೇನು ಮಾಡ್ತೀನಿ, ಮಿನಿಟ್ಸೇ ಮಾಡ್ಕೋತೀನಿ. 1000 × 60 / 60,000 ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಲ್ವಾ. 60,000 meters ಕ್ರಾಸ್ ಹೋಗ್ಲಿಕ್ಕೆ ಟ್ರೈನು ಸ್ಪೀಡ್ ಇದು 60,000 meters 1 hour ಹೋಗುತ್ತೆ. ನಮಗೆ ಆ ಪ್ಲಾಟ್ಫಾರ್ಮ್ನ ಕ್ರಾಸ್ ಮಾಡೋಕ್ಕೆ ಬರೀ 1000 meters ಹೋದರೆ ಸಾಕು. 1000 meters ಹೋಗೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಹಾಗಾಗಿ 1000 meters ನಾನು ಇದನ್ನು ಮಿನಿಟ್ಸಲ್ಲಿ ಮಾಡ್ಕೊಂಡಿದ್ದೀನಿ. 1000 × 60 / 60,000 ಸೊನ್ನೆ ಎಲ್ಲ ಕ್ಯಾನ್ಸಲ್ ಮಾಡಿ, 4 ಇದೆಯಲ್ಲ, 6 ಇದೆ, 6 1 6 1
ಒಂದು ಮಿನಿಟ್ ಉಳ್ಕೊಂಡು. ಸೊ ಆ ಪ್ಲಾಟ್ಫಾರ್ಮ್ನ ಕ್ರಾಸ್ ಮಾಡಲಿಕ್ಕೆ ಆ ಟ್ರೈನ್ಗೆ ಬರೀ ಒಂದು ನಿಮಿಷ ಸಾಕು ಅಂತ ಆನ್ಸರ್ ಬರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಪ್ರಾಬ್ಲಮ್ ನೋಡೋಕ್ಕೆ ಸ್ವಲ್ಪ ಕಾಂಪ್ಲಿಕೇಟ್ ಥರ ಇರುತ್ತೆ, ಸ್ವಲ್ಪ ನೀವು ವರ್ಕೌಟ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ನೀವೇನು ಮಾಡಬೇಕು ಅಂದರೆ ಲೆಂತ್ ಆಫ್ ಟ್ರೈನ್ ಚೇಂಜ್ ಮಾಡ್ಕೊಳ್ಳಿ, ಪ್ಲಾಟ್ಫಾರ್ಮ್ ಲೆಂತ್ ಚೇಂಜ್ ಮಾಡ್ಕೊಳ್ಳಿ, ಸ್ಪೀಡ್ ಚೇಂಜ್ ಮಾಡ್ಕೊಳ್ಳಿ. ಇದೇ ಥರ ಮಾಡಿ ಒಂದು ಐದಾರು ಪ್ರಾಬ್ಲಮ್ ಸಿಮಿಲರ್ ಪ್ರಾಬ್ಲಮ್ನ ಮಾಡಿದ್ರೆ ನಿಮಗೆ ಇದು ಈಸಿ ಆಗುತ್ತೆ.